ತೀತಾ ಜಲಾಶಯದ ಪಕ್ಕದಲ್ಲಿ ವಾಸವಾಗಿದ್ದ ಹಂದಿಜೋಗಿ ಅಲೆಮಾರಿ ಜನಾಂಗದವರಿಗೆ ಹುಲಿಕುಂಟೆ ಗ್ರಾಮದ ಸರ್ವೆ ನಂಬರ್ 31 ಸುಮಾರು 1 ಎಕರೆ ಜಮೀನನ್ನು ನಿವೇಶನಕ್ಕೆ ಜಿಲ್ಲಾಧಿಕಾರಿಯವರಿಂದ ಭೂಮಿ ಮಂಜೂರು ಮಾಡಲಾಗಿದೆ. ಸುಮಾರು 18 ಕುಟುಂಬದವರಿಗೆ ನಿವೇಶನ ಮಂಜೂರು ಮಾಡಲಾಗಿದೆ. ಅಲೆಮಾರಿ ಜನಾಂಗಕ್ಕೆ ಇಲ್ಲಿ ನಿವೇಶನ ನೀಡಿರುವುದಕ್ಕೆ ಹುಲಿಕುಂಟೆಯ ಕೆಲವು ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ವಿರೋಧ ಬೆದರಿಕೆಗಳ ನಡುವೆಯೇ ಫಲಾನುಭವಿಗಳಿಗೆ ಸದ್ರಿ ಸ್ಥಳದಲ್ಲಿ ವಾಸವಾಗಿರಲು ತಹಶೀಲ್ದಾರ್ ನಹೀದಾ ಜಮ್ಜಮ್ ಅವರು ಆದೇಶ ಮಾಡಿದರು. ತಹಶೀಲ್ದಾರ್ ಅವರ ಆದೇಶದಂತೆ ಗುಡಾರ ಹೂಡಲು ಬಂದ ಅಲೆಮಾರಿ ಜನಾಂಗದವರಿಗೆ ಗುಡಾರ ನಿರ್ಮಿಸದಂತೆ ಕೆಲವರು ತಡೆಯಲು ಮುಂದಾಗಿದ್ದಾರೆ. ನಮ್ಮ ಅಕ್ಕಪಕ್ಕದ ಹೊಲಗಳು ಮತ್ತು ನಮ್ಮ ಬೆಳೆಗಳು ಇವರು ಸಾಕುವ ಹಂದಿಗಳ ಕಾಟದಿಂದ ಹಾಳಾಗುತ್ತದೆ ಎಂದು ನೆಪ ಹೇಳಿದ ಕೆಲವರು, ನಾವು ಇವರಿಗೆ ಇಲ್ಲಿರಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ, ಇಲ್ಲಿ ಗುಡಾರ ಹೂಡಬೇಡಿ, ಒಂದು ವೇಳೆ ಗುಡಾರ ಹೂಡಿದರೆ ಇಲ್ಲಿ ಹೇಗೆ ನೀವು ಬದುಕುತ್ತೀರಿ ಎಂದು ನಾವು ನೋಡುತ್ತೇವೆ ಎಂದು ಬೆದರಿಕೆ ಹಾಕಿದರು. ಇವರ ಬೆದರಿಕೆಯ ನಡುವೆಯೂ ತಹಶೀಲ್ದಾರ್ ನಹೀದಾ ಜಮ್ಜಮ್ ಅಲೆಮಾರಿ ಜನಾಂಗದವರಿಗೆ ಧೈರ್ಯ ತುಂಬಿ, ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಬಡವರ ಪರ ನಿಂತರು. ಸ್ಥಳೀಯ ಯುವಕ ಸುದರ್ಶನ್ ಆಕ್ರೋಶ ವ್ಯಕ್ತಪಡಿಸಿ, ಈಗಾಗಲೇ ಅಲೆಮಾರಿ ಜನಾಂಗಕ್ಕೆ ಸರ್ವೆ ನಂಬರ್ 31 ಈಗಿರುವ ಅಗ್ನಿಶಾಮಕ ದಳದ ಪಕ್ಕದಲ್ಲಿಯೇ ಸುಮಾರು ದಿನಗಳ ಹಿಂದೆ ಭೂಮಿ ಮಂಜೂರಾಗಿತ್ತು. ಆದರೆ ಅಲ್ಲಿ ಯಾರೂ ವಾಸವಿಲ್ಲ. ಅಲ್ಲಿಯೇ ಇವರಿಗೂ ಸಹ ಭೂಮಿ ಮಂಜೂರು ಮಾಡಬಹುದಿತ್ತು. ಆದರೆ ನಮ್ಮ ಗ್ರಾಮದ ಜಾನುವಾರು ವಹಿಸಲು ಬಿಟ್ಟಿರುವ ಗೋಮಾಳದಲ್ಲಿ ಸುಖ ಸುಮ್ಮನೆ ಇವರಿಗೆ ನಿವೇಶನ ನೀಡಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ನಂತರ ಇವರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿದರು. ಬೇರೆ ಕಡೆ ಅವಾಗ ಹೋಗ್ತೀರಾ, ನಾವ್ ಯಾರು ಕೇಳೋಣ. ಅವಾಗ ನೀವು ಭರವಸೆ ಕೊಡ್ತೀರಪ್ಪಿ, ಇದೇ ಪೊಲೀಸ್ ಹೇಳ್ತಾರೆ, ಅದೇ ನಿಮಿಷ ಯಜಮಾನ್ರೆ, ಪೊಲೀಸ್ ತಹಶೀಲ್ದಾರ್ ಇದೆಲ್ಲ ಹೆಸರಲ್ಲ, ನಾನಿಲ್ಲ ಅಂದ್ರೆ ಇನ್ನು 100 ಜನ ಬರ್ತಾರೆ, ಇನ್ನು 100 ಜನ ಬರ್ತಾರೆ, ಅದ್ರದ್ದೇನು ಇಲ್ಲ. ಅದ್ ಬಿಟ್ಟು ಬೇರೆ ಪೊಲೀಸ್ ಸ್ಟೇಷನ್ ಇರುತ್ತೆ, ತಾಲೂಕ್ ಆಫೀಸ್ ಇರುತ್ತೆ. ಮೇಡಮ್, ಇದು ನಮ್ದು 1990 ನಮ್ಮೂರವರೆಲ್ಲ ಗುಡ್ಲ ಹಾಕೊಂಡಿದ್ರೆ ಸೈಟ್ ಬೇಕು ಅಂತ. ಅವಾಗ ನಮ್ಮೂರವ್ರು ಕೆಲವ್ರು ಏನಂದ್ರು, ಈ ಸರ್ಕಾರಿ ಗೋಮಾಳ ಇದು ದನ ಕರುಗಳಿಗೆ ಮಾತ್ರ ಇದು ಮೇಯೋಕೆ ಜಾಗ ಅನ್ಬಿಟ್ಟು ಇಷ್ಟೇ ತಂದಿದ್ರು, ಇಂಜೆಕ್ಷನ್ ಆರ್ಡರ್ ತಂದಿದ್ರು. ಅವಾಗ ನಮ್ಮೂರವ್ರು ಏನ್ ಮಾಡಿದ್ರು, ಎಲ್ಲ ಗುಡ್ಲೆಲ್ಲ ಎತ್ಕೊಂಡೋದ್ರು. ಇದು ಪರ್ಮನೆಂಟ್ ಇಂಜೆಕ್ಷನ್ ತಂದಿರೋದು 1991 ಮೇಡಮ್. ಹಿಂದೆ ಅದಕ್ಕೆ ಬೆಲೆನೇ ಇಲ್ವಾ ಮೇಡಮ್? ಹಿಂದೆ ಅದಕ್ಕೆ ಬೆಲೆ ಇಲ್ವಾ? ಏನು ಅಂತಂದ್ರೆ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಯಾರಿಗೂ ಏನು ಮಾತಾಡಕ್ಕೆ ಬಿಡಬಾರ್ದು, ನಾವು ಮಾತ್ರ ಮಾತಾಡಬೇಕು. 1991 ಅದ್ ಮಾಡಕ್ಕಿಂತ ಮುಂಚೆ ನಾವು ಯಾವ್ದೇ ಒಂದ್ ಲ್ಯಾಂಡ್ ಸುಮ್ನೆ ಏಕಾಏಕಿ ಮಂಜೂರಿ ಮಾಡಕ್ ಬರಲ್ಲ. ಅದ್ರೊಳಗೆ ಸ್ಟೇ ಇದೆಯಾ, ಅದ್ರೊಳಗೆ ಬೇರೆ ಏನಾದ್ರೂ ಇದೆಯಾ, ಒತ್ತುವರಿ ಇದೆಯಾ, ಅದೆಲ್ಲ ನೋಡೇನೆ ಮಾಡಿದ್ರು. ಈ ಲ್ಯಾಂಡಿನ ಬಗ್ಗೆ ವಿಚಾರ ಇಲ್ಲ, ಅದು ಬಿಟ್ಟು ನಿಮಗೆ ಬೇರೆ ಏನ್ ಸಮಸ್ಯೆ ಆಗ್ತಾ ಇದೆ? ಅವ್ರು ನಿಮ್ಗೆ ಯಾಕೆ ಯಾವ ಏನಕ್ಕೆ ನಿಮ್ ಜಾಗ ಜಮೀನುಗಳಿದೆ ಮೇಡಮ್, ವರ್ಷಕ್ಕೆ ಒಂದ್ ಬೆಳೆ ಬೆಳಿತೀವಿ, ಅದು ಹಾಳಾಗೋದ್ರೆ ಹಾಳಾಗೋಗಲ್ಲ ಹೇಳ್ತಿದ್ದೀನಿ. ಅವ್ರಿಗೆ ಕರೆಸಿ ಒಂದ್ ಮೀಟಿಂಗ್ ಮಾಡೋಣ, ನೋಡಿ ನಿಮ್ಮ ಇದ್ರಿಂದ ಯಾವ್ದೇ ಕಾರಣಕ್ಕೂ ಅಲ್ಲಿ ಹಾನಿ ಆಗ್ಬಾರ್ದು ಅಂತ ಹೇಳೋಣ. ಇಲ್ಲ ಪಂಚಾಯತಿನಲ್ಲ ಮಾಡಿ, ಪಂಚಾಯತಿನಲ್ಲ ಪಂಚಾಯತಿಯೆಲ್ಲ ಇದ್ ಮಾಡಿ. ಆಯ್ತು ಮೇಡಮ್, ನೀವ್ ಹೇಳಿರಿ, ಓಕೆ ಒಪ್ಕೊಂಡ್ರಿ, ಏನು ಆಗಲ್ಲ ಅಂತ ಹೇಳಿ. ನೀವು ರೇಟಿಂಗ್ ಅಲ್ಲಿ ಕೊಡ್ತೀರಾ? ಏನು ತೊಂದರೆ ಕೊರಟಗೆರೆ ಈಗ ಏನ್ ನಾನು ಹೇಳಿ ಅಂತೀರಾ? ನಾಳೆ ಬೆಳಿಗ್ಗೆ ನಿಮ್ಮನ್ ಕೇಳಿದಾಗ ಅವಾಗ ಏನ್ ಮಾಡೋಣ? ಆಯ್ತಾ, ಮಾತಾಡ್ತಾ ಒಂದ್ ವಿಚಾರ ನೋಡಿದ್ರೆ, ಇಲ್ಲಿ ನಾವ್ ಹ್ಯಾಂಡ್ ಓವರ್ ಮಾಡಿದೀವಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಬಟ್ ನಾವು ಬಂದಿರೋದು ಬೇಕಲ್ ಮೇಡಮ್, ನೀವು ಪಿಡಿಒ ಅವ್ರು ಕೇಳ್ಬೇಕು. ನಿಮ್ಮ
ಈ ಹಿಂದೆ ಇದೇ ಸರ್ವೆ ನಂಬರ್ 31ರಲ್ಲಿ ನಮ್ಮ ಗ್ರಾಮದ ಕೆಲವರು ಮನೆ ಕಟ್ಟಲು ಮುಂದಾದಾಗ ಗ್ರಾಮಸ್ಥರಿಂದ ತೀವ್ರ ವಿರೋಧವಾಗಿತ್ತು. ಅಂದು ನ್ಯಾಯಾಲಯದಿಂದ ಸ್ಟೇ ಆದೇಶವನ್ನು ಸಹ ಮಾಡಲಾಗಿತ್ತು. ಆದರೆ ಇದ್ಯಾವುದಕ್ಕೂ ಗಮನಿಸದೆ 2018ರಲ್ಲಿ ಅಧಿಕಾರದಲ್ಲಿದ್ದ ಜಿಲ್ಲಾಧಿಕಾರಿಯವರು ಅವೈಜ್ಞಾನಿಕವಾಗಿ ಇಲ್ಲಿ ಭೂಮಿ ಮಂಜೂರು ಮಾಡಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಯವರೇ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಇವರಿಗೆ ಸೂಕ್ತ ನಿವಾಸನವನ್ನು ಮಾಡುವುದಕ್ಕೆ ಗ್ರಾಮಸ್ಥರಿಂದ ಯಾವುದೇ ರೀತಿಯ ವಿರೋಧ ಇರುವುದಿಲ್ಲ ಎಂದರು. ಇನ್ನು ಸ್ಥಳೀಯರ ಬೆದರಿಕೆ ಹಿನ್ನೆಲೆಯಲ್ಲಿ ರಾತ್ರಿ 8 ಗಂಟೆಯಾದರೂ ತಹಶೀಲ್ದಾರ್ ನಹಿದಾ ಜಮ್ಜಮ್ ಹಾಗೂ ತಾಲೂಕು ಆಡಳಿತ ಪೊಲೀಸರು ಸ್ಥಳದಲ್ಲಿದ್ದರು. ವರದಿ ಮಂಜುಸ್ವಾಮಿ, ಕೊರಟಗೆರೆ. ಕೊಟ್ಬಿಡಿ ಸಮಯ ನನ್ನ ಜಾಗ ತೋರ್ಸಿ ಬಿಡಿ, ಬೇಕಾದ್ರೆ ಗುಡ್ಲೆ ಹಾಕೊಂಡು ಇದ್ ಬಿಡ್ತೀವಿ ಅಂತ ಕೇಳ್ಕೊಂಡ್ರು ತೋರಿಸ್ಲಿಲ್ಲ ಕೈ. ಜಾಗ ಸೈಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಗ ಬೆಳಗ್ಗೆ ಬಂದ್ವಿ, ಎಲ್ಲ ಕೊಡ್ಗೇರ್ಗೆ ಹೋಗಿ ಟಾರ್ಪಲ್ಲು ಕಡ್ಡಿ ತಂದು ಎಲ್ಲ ಈಗ 2 ಗುಡ್ಲರ್ ಹಾಕಿದಂತೆ. ಅವಣ್ಣ ಯಾರ ಬಂದು ಇಬ್ರು ಕಿತ್ತಾಕಿರು, ಕಿತ್ತಾಕೋದಕ್ಕೆ ಯಾರು ಆಗ್ಲಿಲ್ಲ ಸಡ್ಡು, ಹಂಗೆ ನಿಲ್ಸಿಬಿಟ್ರು. ತಿರ್ಗಾ ಪೊಲೀಸ್ನವ್ರು ಬಂದ್ರು, ತಿರ್ಗಾ ಇನ್ನೊಬ್ರು ಅವ್ರೆಲ್ಲರೂ ಬಂದ್ರು. ಅವ್ರು ಬರೋ ಹೊತ್ತಿಗೆ ನೀವೇನು ಹೆದರ್ಬೇಡ್ರಿ, ತಹಸೀಲ್ದಾರ್ ಅಮ್ಮರು ಬರ್ತಾ ಇದಾರೆ, ನೀವು ಎಲ್ಲ ನೀವು ರೆಡಿ ಮಾಡ್ಕೊಡ್ರಿ ಅಂತ ಅವ್ರು ಹೇಳೋ ಹೊತ್ತಿಗೆ ಕಡ್ಡಿ ಅವು ತಂದು ಹಾಕೊಂಡ್ವಿ. ಒಂದು ಯಾರು ಅವಯ್ಯ ಬಂದು ವೆಂಕಟೇಶಣ್ಣ ನಮ್ಮವ್ರು ಆಗ ಹುಡುಗನ್ನ ಒಂದೆರಡೆರಡು ಕಡ್ಡೆ ಹೊಡೆದ್ರು, ಒಂದೆರಡು ಬೆನ್ನು ಹೊಡೆದ್ರು. ನಾನು ಸ್ವಾಮಿ ಇಷ್ಟೊಂದು ನಡೆದೈತೆ ಸ್ವಾಮಿ, ಎಲ್ಲಂದ್ರು ನಮಗೆ ನಾವಂದ್ಗೂ ಕಷ್ಟ ಬಿದ್ದು ಸ್ವಾಮಿ, ಇರೋ ಮಕ್ಕಳಿಗ ನಾವು ಸ್ವಲ್ಪ ಕೂಡಿದ್ರೆ ಎಲ್ಲ ಜೀವನ ಮಾಡ್ಕೊಂಡು ವ್ಯಾಪಾರನ ಕೂಲಿನ ಮಾಡ್ಕೊಂಡು ಜೀವನ ಮಾಡ್ತಾರೆ ಸ್ವಾಮಿ. ನಾನು ಸ್ವಾಮಿ ಮೊನ್ನೆ ಬಂದು ನಾಗರ ಬಂದು ಅಲ್ಲಿ ತೀರ್ಥ ಕೈಯಾರಿ ಕೆಳಗೆ ಮಕ್ಕಳು ಸಣ್ಣ ಮಕ್ಕಳು ಇಷ್ಟು ಮಕ್ಕಳು ಇಸ್ಕೂಲ್ ಹೋಗಿ ಬಂದ್ರೆ 5-4 ಬಗ್ರಿ ಆಡ್ತಾ ಇದ್ರು. ಬಗ್ರಿ ಕೈಯಾರಿ ಕೆಳಗೆ ಬಂತು, ಬೇಡಕ್ ಬಿಟ್ಟ ಬಗ್ರಿ ಎತ್ಕೊಳಕ್ಕೆ ನಾ ಸ್ವಲ್ಪ ಆವಿನ ಮೇಲೆ ಹಾಕ್ಬೇಕಾಯ್ತು ಕಾಲು, ಇಷ್ಟು ಎಲ್ಲಗ ಎಡೆ ಎತ್ಬಿಡ್ತು. ಒಂದ್ ಸಮಯ ಒಂದ್ ಕರೆಂಟ್ ಇಲ್ಲ, ಒಂದ್ ನೀರಿಲ್ಲ, ಏನ್ ಸಮಯ ಒಂದ್ ಊಟ ತಿಂದ್ರೆ ಒಂದ್ ಊಟ ಇಲ್ಲ. ನಾವಂದ್ರ ಬೀಗ ಸಂತ ಕಟ್ತೀವಿ, ಸಣ್ಣ ಮಕ್ಳು ಇರ್ತಾರ ಸಮಯ ಬೆಳಗ್ಗೆ ಎಷ್ಟು ಹೋಟ್ಲಕ್ ತಿಂದ್ ಬಂದಿದ್ದೆ ಸರ್. ನಿಮ್ ಹೆಸರಮ್ಮ? ನನ್ನ ಹೆಸರು ಯಾರಮ್ಮ ಅಂತ ಸರ್, ಪೋಸ್ಟ್ ಸ್ಟೇಷನ್ ಆಗಿರೋದು ಯಾರಮ್ಮ. ನಾವು ತಿಂದವ್ರು ಎಲ್ಲಾರು ಬಂದಿದ್ದೀವಿ ಸರ್. 16 ಮನೆಯವರು ಸ್ವಾಮಿ, 16 ಮನೆಯವರು ಬಂದಿದ್ದೀವಿ. ಏನೇನು ಕೆಲಸ ಮಾಡ್ತೀವಿ? ಎಲ್ಲ ವ್ಯಾಪಾರಕ್ಕೆ ಹೋಗ್ತಾರೆ ಸ್ವಾಮಿ. ಏನು ವ್ಯಾಪಾರ ನಮ್ಮ? ಟವಲ್ಲು ಇವೇನೋ ಈಗಿಂತ ಫೋನ್ ಇಕ್ತಾರಲ್ಲ ಹಾಗಂತವು ಲೈಟ್ ಬಂದವ್ರು ಏನೇನ ಸ್ವಾಮಿ ಹೊಟ್ಟೆ ಪಾಡು ಮಾಡ್ತಾರೆ ಸ್ವಾಮಿ. ಎಲ್ಲನ್ನ ಜಾತ್ರೆಗೆ ಹೋದಾಗೆಲ್ಲ ಅಂಗಡಿ ಹಾಕ್ತಾರೆ. ಈ ಮೊಬೈಲ್ ಏನೋ ಪಿ ಪಿಗಳು ಇಷ್ಟಪ್ಪ, ಅವು ಈ ಪೆನ್ನು ಎಲ್ಲ ಮಾಡ್ತಾರೆ ಸ್ವಾಮಿ. ಮಕ್ಳು ಎಷ್ಟು ಜನ ಇದಾರಮ್ಮ? ಮಕ್ಳು 6 ಜನ ಇದಾರೆ ಸ್ವಾಮಿ. ಗಂಗೇಶ್ವರನ ಮಗಳಿಗೆ ಮದ್ವೆ ಸೊಟ್ಟಾಗೈತೆ, ಆಯಮ್ಗೂ ಮದ್ವೆ ಮಾಡ್ಬೇಕು, ಶನಿವಾರ ಬಟ್ಟೆ ತೆಗಿಬೇಕು. ಚಿಕ್ಕ ಮಕ್ಳು 7-ನೇ ಕ್ಲಾಸ್ ಒಬ್ಬನು, ಅವನೇ ಲಾಸ್ಟ್ ಇನ್ ಯಾರಲ್ಲ, ಎಲ್ಲಾರು ಮದ್ವೆ ಆಗಿರ್ತಾನೆ. ಎಷ್ಟು 40 ಜನ ಇದ್ರಲ್ವಮ್ಮ? 45 ಜನ ಇದ್ರಲ್ವಾ? ಖರ್ಚು ಏನ್ ಫೋನ್ ಹೇಳ್ತೀಯ? ಫೋನ್ ಮಾಡಿದ್ರೆ ಅದ್ರ ಕಲ್ತಾರ. ಹಲೋ, ಅವರು ಸುಮಾರು ವರ್ಷದಿಂದ ಎಲ್ಲಿ ತೀರ್ಥದಲ್ಲಿ ಗ್ರಾಮದಲ್ಲಿ ಇದ್ದಿದ್ದು ಅಲ್ವಾ ಮೇಡಮ್? ಅಲ್ಲಿ ಇದ್ದಿದ್ದು ಇಬ್ರೇ ಇದ್ದಿದ್ದು. ಯಾಕೆ ಅಲ್ಲೆಲ್ಲೂ ಜಾಗ ಇಲ್ವಾ ಮೇಡಮ್? ಎಲ್ಲಿ ತೀರ್ಥದಲ್ಲಿ ಎಲ್ಲೂ ಜಾಗನೇ ಇಲ್ವಾ? ಕೆರೆಯಂಗಳದಲ್ಲಿ ಇದ್ರಣ ಅವರನ್ನು, ಅಲ್ಲೆಲ್ಲೂ ಜಾಗ ಇಲ್ವಾ ಅಂತ ನಾನು ಕೇಳೋದು. ಹುಲಿಕುಂಟೆ ಇಲ್ಲೇನ ಜಾಗ ಇರೋದು? ದನ ಕರ ಮೇಸಕ್ಕೆ ಏನ್ ಮಾಡ್ಬೇಕು ಮತ್ತೆ? ನಡೀವಿ ಡಿ ಸಿ ಕರ್ಕೊಂಡು ಹೋಗ್ತೀವಿ.
ಅಲ್ಲ ನಮ್ಗೆ ಇನ್ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು ಮತ್ತೆ ದನಕರ ಮೇಸಕ್ಕೆ ಏನ್ ಮಾಡ್ಬೇಕು ಜನಗಳು ಆ ಕಡೆ ಸಣ್ಣರು ಎಲ್ಲ ಇಲ್ಲಿಗೆ ಆ ಕಡೆ ಅವ್ರಿಗೆ ಅವ್ರು ಕಟ್ಕೊಂಡು ಅಲ್ಲ ಅವ್ರು ಡಿಸಿ ಅವ್ರು ಏನು ಪಾಟಿ ಬಂದ್ ಮಾಡಿಲ್ವಲ್ಲ ಡಿಸಿ ಅವ್ರು ಎಲ್ಲ ಕೊಟ್ಟಿರ್ತಾರೆ ಕೊಡೋಗ್ರಿ ಅಂತಾರೆ ಎಲ್ಲ ಕೊಡ್ತಾರೆ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಹಿಂದಿಂದ ಅದು ಇವರು ತಹಸೀಲ್ದಾರ್ ಹೇಳ್ಬೋದಾಗಿತ್ತಲ್ಲ ಮಕ್ಕಳೇ ಗೊತ್ತು ಜಮೀನ್ ಬಿಡಿ ದನಕರ ದನಕರ ಕಟ್ಕೊಂಡ್ಬಂದ ಗೋಮಾಳಕ್ಕೆ ಅಲ್ಲಲ್ಲ ಈಗ ಜಮೀನ್ ಇದೆಯಲ್ಲ ಮೇಡಮ್ ದನಕರ ಮೆಸ್ ಗೋಮಾಳ ಇದೆಯಲ್ವಾ ಅಟ್ಯಾಚ್ ಇರೋ ಜಮೀನ್ ಬಿಡ್ಬಿಡಿ ಗೋಮಾಳಕ್ಕೆ ಬೇರೆ ಕಡೆ ಎಲ್ಲ ಮಾಡಿ ಗೋಮಾಳ ಜಮೀನ ಬಿಡು ಅಂತ ಹೇಳಿದೆ ಹೋದ ವರ್ಷ ಉಳುಮೆ ಮಾಡಿದ್ರಲ್ಲ ಅವಾಗ ಯಾಕೆ ಬಿಡಿಸ್ಕೊಂಡಿಲ್ಲ ನಿಮ್ಗೇಮೆ ಮಾಡಿಲ್ಲ ಇದನ್ನ ಅದಕ್ಕೆ ಊರ ಏನ್ ಬಿಡ್ಸಿದ್ದು ಬಂದ್ರಮ್ಮ ಏನ್ ಮಾಡ್ತಾ ಇದೀರಾ ಅಲ್ಲಿ ಇಬ್ರು ಬಿಡಿ ಇಲ್ಲಿ ಇಬ್ರು ನಿಂತ್ಕೊಳ್ಳಿ ಸರಿ ಮೇಡಮ್ ನಿಮ್ಗೆ ಬೇಜಾರಾಗಂಗಿದ್ರೆ ಮಾತಾಡೋದೇ ಬೇಡ ಬಿಡಿ ಊರು ಕರ್ಸಿ ನೀವು ನಮ್ಮನ್ನ ಇದನ್ ಮಾಡುವಂತ ಅವಶ್ಯಕತೆ ಇಲ್ಲ ಮೇಡಮ್ ಯಾರು ಅನ್ನಕ್ಕೆ ಅನ್ಎಜುಕೇಟೆಡ್ ಯಾರು ಇಲ್ಲ ಅವ್ರನ್ನ ಕರ್ಕೊಂಡ್ ನೀವು ನಿಲ್ಲಿಸಿ ಅವಶ್ಯಕತೆ ಇಲ್ಲ ಬೇಡ ಬಿಡಿ ಮೇಡಮ್ ಆ ತರ ಅನ್ಕೊಳ್ಳೋದಾದ್ರೆ ಬೇಡವೇ ಬೇಡ ಬೇಡ ಬಿಡಿ ಮೇಡಮ್ ಬೇಡ ಅಲ್ಲ ಮತ್ತೆ ಕರ್ಕೊಂಡ್ ಇಲ್ಲಿ ನಿಲ್ಲಿಸ್ತೀರಾ ಅಂದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು ಅಂತ ಏನ್ ಏನ್ ಮಾತಾಡಿ ಮೇಡಮ್ ಏನ್ ಮಾತಾಡಿ ಮೇಡಮ್ ನೋವಾಗಿರೋರಿಗೆ ಗೊತ್ತು ನಿಮ್ಗೆ ಗೊತ್ತಿರಲಿಲ್ಲ ನೀವು ಆಫೀಸ್ ಅಲ್ಲಿ ಇರ್ತೀರಾ ನಾವು ಆದೇಶ ಪಾಲಿಸ್ತಾ ಇದೀವಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನಿಮ್ಗೆ ಎದ್ರಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಅಂತ ಅವಶ್ಯಕತೆ ಇಲ್ಲ ಮೇಡಮ್ ಗೌರ್ಮೆಂಟ್ ಗೌರ್ಮೆಂಟ್ ಅಂತ ನಾವು ಪ್ರೆಸೆಂಟ್ ಏನ್ ಆದೇಶ ಇರುತ್ತೆ ಅದನ್ನ ಪಾಲಿಸ್ತೀವಿ ಗೊತ್ತಾಯ್ತಾ ಹಳೆದನ್ನು ನಾವು ಪಾಲಿಸಲ್ಲ ಮರು ಪ್ರಶ್ನೆ ಮಾಡಿ ಹಳೇದು ಇದು ಬೇಡ ನೀವು ಅವಾಗ ಹದಿನೆಂಟರಾಗ ಆಗಿರೋದು ಇವಾಗ ಸರಿ ಬಿಡ ಅಲ್ಲ ನಿಮ್ ಮೇಲೆಲ್ಲ ನಿಮ್ ಹತ್ರ ಡಿಸ್ಕಸ್ ಮಾಡ್ತಾ ಇರೋದು ಮೇಡಮ್ ನಿಮ್ ಬಗ್ಗೆ ನಮ್ಗೆ ನಿಮ್ ಬಗ್ಗೆ ನಮಗೆ ಬಹಳ ಗೌರವ ಐತೆ ಮೇಡಮ್ ನಿಮ್ ಬಗ್ಗೆ ನಮಗೆ ಗೌರವ ಐತೆ ಅಲ್ಲ ನಾವು ನಿಮ್ ಬಗ್ಗೆ ನಮಗೆ ಗೌರವ ಐತೆ ನಿಮ್ ಬಗ್ಗೆ ನಾವು ಏನು ಮಾತಾಡಲ್ಲ ಇನ್ನಾರೇ ಆಗ್ಲಿ ಅಟ್ಲೀಸ್ಟ್ ಒಂದ್ ಗಮನಕ್ಕೆ ತಂದು ಊರಿನ ಗಮನಕ್ಕೆ ಹಿಂಗ್ ಕೊಡ್ತಾ ಇದೀವಿ ಆಗ್ಲಿ ಈಗ ಗೋಮಾಳಕ್ಕೆ ಶಾರ್ಟೇಜ್ ಇದೆ ಅಂತಂದ್ರೆ ಹುಡುಕ್ ಕೊಡ್ತೀವಿ ನಾವೇನ್ ಎಲ್ಲೂ ಹೋಗಲ್ಲ ಎಲ್ಲಿರ್ತೀನಿ ಬಂದ್ಬಿಟ್ಟಿದ್ರೆ ಏನ್ ಮಾಡ್ತೀವಿ ಹೇಳ್ತಲ್ಲ ಇದು ಆಗಿಲ್ಲ
ಇಲ್ಲಿ ಸ್ಥಳೀಯದಲ್ಲಿ ಪಕ್ಕದಲ್ಲಿ ನಾವಿರೋದು. ಇಲ್ಲಿ ಏನಾಗಿದೆ, ಇಲ್ಲಿ ಡಿ ಸಿ ಅವರು ಮಂಜೂರು ಮಾಡಿರೋದು 1 ಎಕರೆ ಜಾಗ, ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಸೊ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ. ಇಲ್ಲಿ ನಮಗೆ ಸುತ್ತಮುತ್ತ 3-4 ಹಳ್ಳಿಗೆ ಇಲ್ಲಿ ದನ ಕರುಗಳಿಗೆ ಮೇಕೆ ಇದೊಂದೇ ಜಾಗ ಇದ್ದಿತ್ತು. ಮೇಕೆ ಕುರಿ ಆಗ್ಬೋದು, ಏನೇ ಆದ್ರೂ ಇದೊಂದೇ ಜಾಗ ಇದ್ದಿದ್ದು. ಈಗ ಇರೋದು ಇದೊಂದೇ ಜಾಗ. ಅದಕ್ಕೆ ನಮಗೆ ಆದಷ್ಟು ಬೇಗ ಬಂದು ಬೇರೆ ಕಡೆ ಇವರಿಗೆ ಸ್ಥಳ ಮಂಜೂರು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಂತೀವಿ. ಬೇರೆ ಕಡೆ ಅಲ್ಲ, ಅವ್ರಿಗೂ ಬದುಕಬೇಕಲ್ಲ. ಅವ್ರಿಗೂ ಅಲ್ಲ ಬದುಕಬೇಕು ಅಂತ ಹೇಳ್ತಾ ಇದೆ ಸ್ವಾಮಿ. ಮೇಲ್ಗಡೆ ಒಂದು ಜಮೀನು ಬಿಟ್ಟು ಮುಂದೆ ಮುಂದೆ ಗೋಮಾಳ ಜಾಗ ಅಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಕೇಳ್ಕೊಂತಿದ್ದೀವಿ. ಧಮಕಿ ಹಾಕ್ತಿರಲ್ಲ, ಬರಬಾರ್ದು ಸರ್. ನಾವು ಈಗ ಹೇಳಿದ್ರಲ್ಲ, ನಮ್ಮ ಜಮೀನಿಗೆ ಬರಬಾರ್ದು, ಬೆಳೆ ಬೆಳಿತೀವಿ ಅದ್ರಲ್ಲಿ ಯಾವ್ದಾನ ಒಂದು ನಷ್ಟ ಆದ್ರೆ ಏನು ಯಾರು ಕೇಳೋಣ ಸರ್? ನಾವು ಈಗ ವರ್ಷಕ್ಕೆ ಒಂದೇ ಬೆಳೆ, ಈಗ ನಿಮ್ಗೆ ಗೊತ್ತು 5-6 ವರ್ಷ ಆಗೈತೆ ಬೆಳೆ ಸಿಕ್ಕ ಬೆಳೆ ಬೆಳೆ ತಿಂದು 5-6 ವರ್ಷ ಆಗೈತೆ. ವರ್ಷ ವರ್ಷ ದುಡ್ಡು ಹಾಕಿರೋದು ಅರ್ಧ ಅಲ್ಲ, ಕಾಲ್ ಭಾಗನು ತಗೊಂಡಿಲ್ಲ ನಾವು. ಅದಕ್ಕೆ 1 ಲಕ್ಷ ಹಾಕಿದ್ರೆ 10,000-20,000 ನೋಡಿಲ್ಲ ನಾವು 5-6 ವರ್ಷದಿಂದ. ನಿಮಗೆ ಗೊತ್ತಿಲ್ದಿದ್ದು ಏನಿಲ್ಲ. ಅವ್ರು 25 ವರ್ಷದಿಂದ ಮನೆ ಇಲ್ಲ, ನೀರಿಲ್ಲ, ಕುಡಿನೀರು ಅಂತ ಹೇಳ್ತಿಲ್ಲ. ನಾವು ನಮ್ಮೂರಲ್ಲಿ ಬೇರೆ ಸ್ಥಳನ ಸೂಚನೆ ಮಾಡಿ ಅಲ್ಲಿ ಕೊಡ್ರಿ ಅಂತ ನಾವು ಕೇಳ್ಕೊಂತೀವಿ ಸರ್. ಏನ್ ಮಾಡ್ತೀರ ಸರ್? ಮುಂದೆ ಮೇಲಧಿಕಾರಿಗೆ ಹೋಗಿ ಕೇಳ್ತೀವಿ ಸರ್. ಅರ್ಜಿ ಕೊಟ್ಟು ಕೇಳಿದೀವಿ. ಆಮೇಲೆ ಇದು ಮಾಡ್ಬೇಕಾದ್ರೆ ಗ್ರಾಮ ಅಧಿಕಾರಿಗಳು ಸ್ವಲ್ಪ ನಮ್ಗೆ ಇಲ್ಲ, ಏನೂ ಇಲ್ಲ ಸರ್. ಇದು ಇದೇ ಸ್ಥಳದಲ್ಲಿ 91ನೇ ಇಸ್ವಿಯಲ್ಲಿ ಸ್ಥಳೀಯರು ಮನೆಯಲ್ಲಿದ್ದವರು ಬಂದು ಗುಡಿಸಲ ಕಟ್ಕೊಂಡಿದ್ರೆ ಇಲ್ಲಿ. ಆಗ ಏನ್ ಮಾಡಿದ್ರು, ಇಲ್ಲೇ ಕೆಲವರು ನಮ್ಮೂರ ಗ್ರಾಮಸ್ಥರೇ ಹೋಗಿ ಹುಲಿಕುಂಟೆ ಸರ್ವೆ ನಂಬರ್ 31 ಸುಮಾರು 18 ಕುಟುಂಬಗಳೇ ಯಾರು ಹಂದಿ ಜೋಗಿ ಸಮುದಾಯದವರಿದ್ರು, ಅವರೆಲ್ಲ ತೀತ ಜಲಾಶಯದ ಹತ್ರ ಮತ್ತೆ ಗುಂಡಿನಪಾಳ್ಯದ ಹತ್ರ ಹುಲಿಕುಂಟೆ ಹತ್ರ ಎಲ್ಲ ಇದ್ರು. ಅವ್ರಿಗೆಲ್ಲರಿಗೂ 2018 ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 1 ಎಕರೆ ಜಮೀನು ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಜನಾಂಗಕ್ಕೆ 1 ಎಕರೆ ಜಮೀನು ಮೀಸಲಿಟ್ಟಿದ್ರು. ಅದು ಯಾವ ಜಾಗ ಇದೆಯೋ ಅದನ್ನ ನಾವು ಡಿಮಾರ್ಕೆಟ್ ಮಾಡಿಬಿಟ್ಟು ಇವತ್ತು ಅವ್ರಿಗೆಲ್ಲರಿಗೂ ಶಿಫ್ಟ್ ಮಾಡಿಸಿದ್ವಿ. ಮತ್ತು ಅವ್ರಿಗೋಸ್ಕರ ಅಂತಲೇ 3 ಎಕರೆ ರಸ್ತೆಗೋಸ್ಕರ ಅಂತ ಬಿಟ್ಟಿದ್ವಿ, ಅದನ್ನು ಡಿಮಾರ್ಕೆಟ್ ಮಾಡಿಬಿಟ್ಟು ನಾವು ಹಸ್ತಾಂತರ ಮಾಡಿದ್ವಿ. ಈಗ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದು ಆಲ್ರೆಡಿ ನಾವು ಬೆಸ್ಕಾಂ ಅವ್ರಿಗೂ ಮಾತಾಡಿದ್ವಿ. ಅವರು ಕಂಬ ಎಲ್ಲ ತಂದಿದ್ದಾರೆ, ನಾಳೆ ನಾಡಿದ್ದರಲ್ಲಿ ಅವ್ರದ್ದು ಲೈಟ್ ಫೆಸಿಲಿಟಿನೂ ಆಗುತ್ತೆ. ಮತ್ತು ಕುಡಿಯೋ ನೀರಿಂದು ಪಿ ಡಿ ಓ ಅವರು ಕುಡಿಯೋ ನೀರು ತಾತ್ಕಾಲಿಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ. ಅದಾದಮೇಲೆ ಪರ್ಮನೆಂಟ್ ಲೈನ್ ಏನಿದೆ ಅದನ್ನು ಹೇಳ್ಕೊಡ್ತೀವಿ ಅಂತ. ಕೆಲವರು ಇಲ್ಲ ಅವ್ರಿಗೆ ಮತ್ತೆ ಎದುರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲ ಇಲ್ಲ, ಲಾಂಡ್ ಆರ್ಡರ್ ಇಶ್ಯೂ ಏನೂ ಆಗಲ್ಲ, ಜನಗಳಿಗೂ ನಾವು ಕನ್ವಿನ್ಸ್ ಮಾಡಿದ್ದೀವಿ. ಈಗ 1 ವಾರದ ಮಟ್ಟಕ್ಕೆ ಸಿ ಪಿ ಐ ಅವ್ರ ಜೊತೆ ಮಾತಾಡಿದ್ವಿ, ಮೆನ್ನನ್ನು ಡೆಪ್ಯೂಟ್ ಮಾಡ್ತೀವಿ 1 ವಾರದ ಮೊದಲನೇದಾಗಿ ನಾವು ಚೆಕ್ ಮಾಡ್ತೀವಿ ರಾಸುಗಳ ರೇಷ್ಯೂ ಮತ್ತೆ ಗೋಮಾಳದ ರೇಷ್ಯೂ ಚೆಕ್ ಮಾಡ್ತೀವಿ. ಏನಾದ್ರೂ ಆ ತರ ಗೋಮಾಳ ಶಾರ್ಟೇಜ್ ಇದೆ, ರಾಸುಗಳು ಹೆಚ್ಚಾಗಿದ್ದು ಗೋಮಾಳ ಕಡಿಮೆ ಇದೆ ಅಂತಂದ್ರೆ ಅಕ್ಕಪಕ್ಕದ ಊರದ ಯಾವ್ದಿದೆ ಗೋಮಾಳ ಅದನ್ನ